ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಂಗವಾಗಿ ಆನೇಕಲ್ ತಾಲೂಕಿನ ದೊಮ್ಮಾಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಮ್ಮಾಸಂದ್ರ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ನಾರಾಯಣಪ್ಪ ಮೊದಲಿಯರ್ ಮಂಜುಳಾ ಸುರೇಶ್ ರಘು ಹಾಗೂ ಕಾಂಗ್ರೆಸ್ ಮುಖಂಡರಾದ ನಾಗವೇಣಿಯವರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಹನ್ನೆರಡು ಬೆಳಗ್ಗೆ ಐದು ಗ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಧ್ವಂಸಂದ್ರ ಗ್ರಾಮದಲ್ಲಿ ಧ್ವಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ಪತ್ರಿಕೆ ನಡೀತಿದೆ ಈ ಹನ್ನೆರಡನೇ ವಾರ್ಡ್ನಲ್ಲಿ ನನಗೆ ಈ ಹನ್ನೆರಡನೇ ವಾರ್ಡ್ ಜನಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ನನ್ನ ಎರಡು ಸಲ ಜೇಸಿನ ಮಾಡಿದ್ದಾರೆ ಅದಕ್ಕೆ ಈ ಬಾರಿ ನನ್ನ ಸಿಂಡಿಕೇಟು ನಂದು ಆಟ ಗುರ್ತು ಆಮೇಲೆ ಮಂಜುಳಾ ಟೈಲರ್ ಮಿಷಿನು ರಘು ಟಿ ಬಿ ನಾವು ಮೂವರು ಸಿಂಡಿಕೇಟ್ ಮಾಡ್ಕೊಂಡಿದ್ದೀರಿ ದಯವಿಟ್ಟು ಈ ಬಾರಿ ಮೂರು ಜನಕ್ಕೆ ನಮ್ಮ ಧ್ವಂಸಂದ್ರ ಗ್ರಾಮದಲ್ಲಿ ಹನ್ನೆರಡನೇ ವಾರ್ಡಿನ ಜನಗಳಲ್ಲಿ ನಾನು ವಿನಂತಿ ಮಾಡ್ಕೊಂಡೋದು ನಮ್ಮನ್ನು ಮೂವರನ್ನ ಓಟು ಮತ ಕೊಟ್ಟು ಸಿಂಡಿಕೇಟ್ ಮಾಡಿ ಜಯಶೀಲನೆ ಮಾಡಿದ್ರೆ ಮುಂದಿನ ದಿನದಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಇವಾಗ ನಾನು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ದೀನಿ ಮುಂದೇನು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡ್ತೀನಿ ಈ ಮನೆಗಳದ್ದು ಏನಿದೆ ಅಕ್ಪತ್ರಗಳು ಆಮೇಲೆ ಈ ಖಾತೆಗಳ್ದೆಲ್ಲ ನಮ್ಮ ಶಾಸಕರು ಆ ನಮ್ಮ ಶಾಸಕರು ಎರಡು ಬಾರಿ ಗೆದ್ದಿದ್ದಾರೆ ಇನ್ನೊಂದು ಬಾರಿ ಅವರೇ ಶಾಸಕರು ಗೆಲ್ತಾರೆ ನಮ್ಗೆ ವಿಶ್ವಾಸ ಇದೆ ಅವರು ನಾವು ಏನೋ ಬಾಧೆ ಬಿದ್ದು ಅವ್ರ ಕೈ ಕಾಲು ಹಿಡ್ದು ನಮ್ಮ ವಾರ್ಡ್ ಹನ್ನೆರಡನೇ ವಾರ್ಡಿನಲ್ಲಿ ಏನೇನು ಬ್ಯಾಲೆನ್ಸ್ ಇದೆ ಅದು ಕೆಲಸಗಳೆಲ್ಲ ಮಾಡ್ತೀನಿ ಅಂತ ನಾನು ಸಂಪೂರ್ಣ ಈ ದಿನ ನಾನು ನಮ್ಮ ಹನ್ನೆರಡನೇ ವಾರ್ಡ್ ಜನಗಳಿಗೆ ಈ ದಿನ ನಾನು ಸಂಪೂರ್ಣ ಭರವಸೆ ಕೊಡ್ತೀನಿ ಆಮೇಲೆ ಅಕ್ಪಾತ್ರೆಗಳು ಮೊನ್ನೆ ಕೊಟ್ಟಿದ್ದಾರೆ ಅದೆಲ್ಲ ಇವಾಗ ರಿಜಿಸ್ಟ್ರ್ ಮಾಡಿಕೊಡ್ಬೇಕು ಅದು ನಮ್ಮ ಶಾಸಕರೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಈ ಬಾರಿ ಮೂರು ಜನಕ್ಕೆ ಓಟ್ ಕೊಟ್ಟು ಸಿಂಡಿಕೇಟ್ ಗೆಲ್ಲಿಸಿದ್ರೆ ನಾಳೆ ದಿವಸ ನಾನು ಹಿಂದೆ ಇವ್ರು ಇರ್ತಾರೆ ನಾನು ಟೇಬಲ್ ಗುದ್ದೋದಕ್ಕೆ ನನಗೆ ಒಂದು ಶಕ್ತಿ ಇರ್ತದೆ ನಾನು ಏನೇ ಕೆಲಸ ಮಾಡೋದಕ್ಕೆ ನನಗೆ ಒಂದು ಶಕ್ತಿ ಇರ್ತದೆ ಭಗವಂತ ನನಗೆ ಶಕ್ತಿ ಕೊಡ್ತಾನೆ ಇವರು ಇಬ್ಬರನ್ನ ಜೊತೆಯಲ್ಲಿ ಹಾಕ್ಕೊಂಡು ನಾನು ಏನು ನಮ್ಮ ವಾರ್ಡಲ್ಲಿ ಏನಿದೆ ಕೆಲಸಗಳೆಲ್ಲ ಮಾಡ್ತೀನಿ ಅಂತ ಆಮೇಲೆ ಇಡಿಯೋ ಪೆನ್ಷನ್ ಓಲ್ಡ್ ಎಲ್ಲ ಇದೆ ನಾವು ಒಬ್ಬನ ನೆಮಿಸಿ ಮಾಡಿ ನಾವು ತಿಂಗಳ ತಿಂಗಳ ಬರೋಂಗೆ ಅಲ್ಲ ಓಡಾಡಿ ಕೆಲಸನ ಮಾಡ್ಕೊಡ್ತೀನಿ ಆಮೇಲೆ ನಮ್ಮ ಈಲಲ್ಲಿಗೆ ನಾಗವೇಣಿಯವರು ನನಗೆ ತುಂಬ ಆತ್ಮೀಯರು ನನಗೆ ಒಂದು ಇಪ್ಪತ್ತೈದು ವರ್ಷದಿಂದ ಆಮೇಲೆ ನಮ್ಮ ಸುನೇಂದ್ರ ರೆಡ್ಡಿ ಅವರು ಆಮೇಲೆ ನಮ್ಮ ಧ್ವಂಸಂದ್ರ ಗ್ರಾಮದಲ್ಲಿ ಅಧ್ಯಕ್ಷರು ನಮ್ಮ ನಂದೀಶ್ ಅವರು ಆಮೇಲೆ ವಿಕಾಸ್ ಅವರು ಜಯದೇವರು ಎಲ್ಲ ನಾವು ಸಿಂಡಿಕೇಟು ಸುರೇಶ್ ರೆಡ್ಡಿ ಅವರು ಎಲ್ಲ ನಾವು ಒಗ್ಗಟ್ಟಾಗಿದ್ದೀರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಕಾಂಗ್ರೆಸ್ ಅವರು ಮಾಡಿರೋ ಕೆಲಸ ಧ್ವಂಸದಲ್ಲಿ ಏನು ಯಾರು ಕೆಲಸ ಮಾಡಿಲ್ಲ ಆ ಥರ ಕೆಲಸ ಮಾಡಿದರೆ ನಮ್ಮ ಶಾಸಕರು ಜಾಸ್ತಿ ಹೆಚ್ಚಿನ ಮೋರಿಗಳು ರೋಡ್ಗಳೆಲ್ಲ ಮಾಡಿಸಿದ್ದಾರೆ ಇನ್ನು ಮುಂದೆ ನಾವು ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಇರೋದ್ರಿಂದ ನಾವು ಕೆಲಸಗಳ ಮಾಡ್ತೀವಿ ಅಂತ ನಮಗೆ ಭರವಸೆ ಇದೆ ನಮಗೆ ಶಕ್ತಿ ಕೊಟ್ಟಿದ್ದಾರೆ ದಯವಿಟ್ಟು ತಮ್ಮ ಮೂರು ಜನ ನಾ ಮಾಡಬೇಕಂತ ನಮ್ಮ ನಮ್ಮ ಅನ್ನವಾಡನ ಅಕ್ಕ ತಂಗಿರು ಅಣ್ಣ ತಮ್ಮಂದಲ್ಲಿ ನಾನು ಮನವಿ ಮಾಡ್ಕೊಳೋದು ಈ ಸುಬ್ರಹ್ಮಣ್ಯ ದೇವ ದೇವ್ರ ಮುಂದೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅವ್ರು ದಯವಿಟ್ಟು ಮೂರು ಮೂರು ಕೊಟ್ಟನೇ ಅವರು ಇನ್ನೊಬ್ರಿಗೆ ಒಂದು ಹಾಕಿ ಇನ್ನೊಬ್ರಿಗೊಂದು ಹಾಕಿದ್ರೆ ಆ ಓಟು ವೇಸ್ಟ್ ಆಗುತ್ತೆ ದಯವಿಟ್ಟು ಅದು ಸಿಂಡಿಕೇಟ್ಗೆ ಮಾಡಿದ್ರೆ ನಮ್ಗೆ ಅನನ್ಕೂ ಅನುಕೂಲ ಆಗುತ್ತೆ ಅಂದರೆ ಅನನುಕೂಲ ಆಗುತ್ತೆ ಅಂದು ಈ ಮ ಈ ಸಂದರ್ಭದಲ್ಲಿ ನಾನು ನನಗೆ ಒಂದು ನಾಲ್ಕು ಮತ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ನಮ್ಮ ಮೀಡಿಯಾದವ್ರಿಗೆ ಧನ್ಯವಾದಗಳು ಈಗ ನಾವು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀವಿ ನಮಗೆ ಇದ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಯಾರು ಮತ್ತು ನಮ್ಮ ನಂದೀಶ್ ರೆಡ್ಡಿ ಅವರು ಇವರೆಲ್ಲ ಬಂದು ನಮಗೆ ತಿಳುವಳಿಕೆ ಹೇಳಿ ಈಗ ನಮ್ಮನ್ನು ಹನ್ನೆರಡನೇ ಅಲ್ಲಿ ನಿಲ್ಸಿದ್ದಾರೆ ಈಗ ಹೇಳಿದಂತೆ ಅವರು ಫಸ್ಟು ನಮಗೆ ಅಕ್ಕಪತ್ರ ಕೊಡಬೇಕು ಅದೇ ನಮ್ಮ ಧ್ಯೇಯ ಅದು ಮಾಡಿಕೊಡ್ಲಿಲ್ಲ ಅನ್ನೋ ಒಂದು ವೇಳೆಗೆ ಜನಗಳೆಲ್ಲ ಇವತ್ತು ನಾವು ಏನು ಮಾತು ಕೇಳಿದೀವಿ ಕೇಳಿದ್ದೀವಿ ಮತಯಾಚನೆ ನಾಳೆ ದಿನ ಇಂದಿನ ದಿನಗಳಲ್ಲಿ ಬಂದು ನಮ್ಮ ಮನೆಗಳ ಮುಂದೆ ಅವರು ಕೇಳಬೇಕು ಇಲ್ದಿದ್ರೆ ಅವರು ಓಟ್ ಹಾಕಿ ವ್ಯರ್ಥ ಆಗುತ್ತೆ ಒಬ್ಬೊಬ್ರು ಒಂದೊಂದು ಓಟೆ ಎರಡೆರಡು ವೋಟೆ ಅಲ್ಲ ಮೂರುಕ್ಕೆ ಮೂರು ಹಾಕಿದ್ರೆ ನಮ್ಮ ಮೂವರು ಮನೆಗಳ ಹತ್ರನೂ ಬರ್ಬೋದು ಬಂದು ಕೇಳಿ ಅವರು ಕಷ್ಟ ಸುಖಗಳು ಹೇಳ್ದಾಗೇ ನಮಗೆ ತಿಳಿಯೋದು ನಾವು ಎಲ್ಲೋ ಹೋಗ್ತೀವಿ ಏನೂ ಹೇಳಿಲ್ಲ ಅಂದರೆ ಸುಮ್ಮನೆ ಬರ್ತೀವಿ ನೋಡ್ಕೊಂಡು ಹೊಟ್ಟೋಗ್ತೀವಿ ಅವರು ನಮ್ಮ ಮನೆ ಹತ್ರ ಬರಬೇಕು ಬಂದು ಅಕ್ಕಪತ್ರ ಮಾಡಿಲ್ಲ ನೀವು ಇಂಥ ಹಿಂಗೆಲ್ಲ ಮಾತಾಡಿದ್ದೀರಾ ಬಂದು ಏನು ಹೇಳ್ತೀರಾ ಬಂದವರೆಲ್ಲ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನಾವು ಎತ್ತಿ ಹಿಡಿತೀವಿ ಅಂತ ಹೇಳ್ತೀವಿ ವಿನಂತಿ ಮಾಡ್ಕೊಳೋದೇನಂದ್ರೆ ನಾನು ಪ್ರಪ್ರಥಮ ಬಾರಿಗೆ ಅಭ್ಯರ್ಥಿಯಾಗಿ ಸ್ಪರ್ಧಿ ಸ್ಪರ್ಧಿಸ್ತಾ ಇದ್ದೀನಿ ಏನೋ ನಾರಾಯಣನವ್ರು ನನ್ನ ಜೊತೆಗೆ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ನಮ್ಗೊಂದು ಅವಶ್ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಹನ್ನೆರಡು ವಾರ್ಡ್ ಜನ ಎಲ್ಲ ನಮಗೆಲ್ಲ ವೋಟ್ ಮಾಡಿ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಡ್ಬೇಕು ಎಲ್ಲರೂ ನಿಮ್ಮ ನಿಮ್ಮ ಸೇ ಹ್ಮ್ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಿರ್ತೀವಿ ದಯವಿಟ್ಟು ನಮಗೆಲ್ಲ ವೋಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಕಾಂಗ್ರೆಸ್ ಹಾಂ ನಾರಾಯಣಪ್ಪ ಮೊದ್ಲಿಯರ್ ಆಟೋ ಮಂಜುಳಾ ಸುರೇಶ್ ಟೈಲರಿಂಗ್ ಮಿಷಿನ್ ರಘು ಡಿ ವಿ ಟೆಲಿವಿಷನ್ ಪ್ಲೀಸ್ ಇದಕ್ಕೆಲ್ಲ ಓಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಧೊಮ್ಸಂದ್ರ ಗ್ರಾಮದಲ್ಲಿ ಚುನಾವಣೆ ನಡೀತಾ ಇದೆ ಪಂಚಾಯತಿ ಚುನಾವಣೆ ಹದಿಮೂರು ವಾರ್ಡಲ್ಲಿ ಸಿಂಡಿಕೇಟ್ ಮಾಡಿದೀವಿ ಕಾಂಗ್ರೆಸ್ ಇದರಿಂದ ಹದಿಮೂರು ಹದಿಮೂರು ವಾರ್ಡಲ್ಲಿ ಸಿಂಡಿಕೇಟ್ ಮಾಡಿದೀವಿ ಎಸ್ಪೆಷಲಿ ಹದಿನಾಲ್ಕನೇ ವಾರ್ಡು ಆಮೇಲೆ ಹತ್ತನೇ ವಾರ್ಡು ಒಂದನೇ ವಾರ್ಡು ನಮಗೆ ಟಫ್ ಇದೆ ಅಂತ ಗೊತ್ತಾಗಿದೆ ಎಲ್ಲ ನಾವು ಕ್ಯಾನ್ವಾಸ್ ಮಾಡ್ತಾ ನಾವು ಎದೆ ತಟ್ಟಿ ಹೇಳ್ತೀವಿ ಶಾ ನಮ್ಮ ಶಿವಣ್ಣ ಶಾಸಕರಾದ ಮೇಲೆ ತೊಂಬತ್ತೈದು ಭಾಗ ವರ್ಕ್ ಮಾಡಿರೋದು ನಮ್ಮ ಶಿವಣ್ಣ ಪೀಡಲ್ಲೇ ಹದಿನೆಂಟು ವರ್ಷ ನಾರಾಯಣ ಸ್ವಾಮಿ ಅವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಶಾಸಕರಾಗಿದ್ದರು ಮಿನಿಸ್ಟ್ರು ಆಗಿದ್ದರು ಏನೂ ಕೆಲಸ ಮಾಡಲಿಲ್ಲ ನಾವು ಎದೆ ತಟ್ಟಿ ಹೇಳ್ತೀವಿ ತೊಂಬತ್ತೈದು ಪರ್ಸೆಂಟ್ ವರ್ಕ್ ಆಗಿದೆ ಅಂದರೆ ನಮ್ಮ ಶಿವಣ್ಣ ಪೀಡಲ್ಲೇ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನಮಗೆ ಸಹಾಯ ಮಾಡಿರಿ ಪಂಚಾಯತಿ ಇದರಿಂದ ಹದಿಮೂರು ವಾರ್ಡಲ್ಲಿ ನಮ್ಮ ಸಿಂಡಿಕೇಟ್ನ ಗೆಲ್ಲಿಸ್ಕೊಡಿ ನಮ್ಮ ಚಿ ಪ್ರೆಸಿಡೆಂಟ್ ಆಗ್ತಾರೆ ನಮ್ಮ ಕಾಂಗ್ರೆಸ್ ಇದರಿಂದ ಅಂತ ಎದೆ ತಟ್ಟಿ ಹೇಳ್ತೀನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹನ್ನೆರಡನೇ ವಾರ್ಡ್ ಅಲ್ಲನೇ ಇದು ಹನ್ನೆರಡನೇ ವಾರ್ಡ್ನ ಅಭ್ಯರ್ಥಿಗಳ ಪರವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಈ ಒಂದು ಎಲ್ಲ ಮತದಾರರಲ್ಲಿ ಕೇಳಿಕೊಂಡಿದ್ದಾರೆ ದಯವಿಟ್ಟು ಈ ಒಂದು ಹನ್ನೆರಡನೇ ವಾರ್ಡ್ನ ಧ್ವಂಸಂದ್ರ ಗ್ರಾಮಸ್ಥರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದಂತಹ ನಾರಾಯಣಸ್ವಾಮಿ ಮದ್ಲಿಯಾರವರು ಮತ್ತು ಮಂಜುಳಾರವರು ಮತ್ತು ನಮ್ಮ ರಘುರವರು ಇವರು ಮೂರು ಜನ ಸ್ಪರ್ಧಿಸ್ತಾ ಇದ್ದಾರೆ ಇವರಿಗೆ ತಮ್ಮ ಅತ್ಯಮೂಲ್ಯವಾದಂತಹ ಮತವನ್ನು ನೀಡಿ ಗೆಲ್ಸ್ಕೊಡ್ಬೇಕು ಯಾಕೆಂದರೆ ಈ ಒಂದು ನಿಮ್ಗೆಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಿವರು ಯಾಕೆಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ಒಂದು ಸಂಕಷ್ಟದಲ್ಲಿ ಬಡವರಿಗೆ ಮತ್ತು ಪ್ರತಿಯೊಬ್ಬರಿಗೂ ಸೂಕ್ತವಾದಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಅವ್ರು ಮಾಡಿರುವಂತಹ ಅಭಿವೃದ್ಧಿಪರ ಕೆಲಸಗಳು ಬೇರೆ ಯಾವುದೇ ಪಕ್ಷಗಳು ಮಾಡಿಲ್ಲ ಇಲ್ಲಿವರೆಗೂ ಯಾರಾದರೂ ಫ್ರೀಯಾಗಿ ಅಕ್ಕಿಯನ್ನು ತಿಂತಾ ಇದ್ದೀವಿ ನಮ್ಮ ಮನೇಲಿ ಬಿಸಿ ಬಿಸಿ ಅನ್ನ ತಿಂತಾ ಇದ್ದೀವಿ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿ ತುಂಬ ಜನಗಳಿಗೆ ಪತ್ರಗಳು ವಿತರಣೆ ಆಗಬೇಕು ರಿಜಿಸ್ಟರ್ ಮಾಡಬೇಕು ಯಾಕೆ ಈಗಾಗಲೇ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಶಾಸಕರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವರು ನಾರಾಯಣಸ್ವಾಮಿ ಮೊದಲಿಯಾರವರು ತುಂಬ ವರ್ಷಗಳಿಂದ ನಮಗೆ ಸ್ನೇಹಿತರಾಗಿದ್ದಾರೆ ಅವರು ಅಣ್ಣನ ರೀತಿಯಲ್ಲಿ ನಮ್ಮನ್ನು ತಂಗಿ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರು ಅವರು ಮೂರು ಜನ ಅಭ್ಯರ್ಥಿ ಅಭ್ಯರ್ಥಿಗಳ ಪರವಾಗಿ ಒಂದು ನಾವು ಬಂದು ಪ್ರಚಾರ ಮಾಡ್ತಾ ಇದ್ದೀವಿ ಯಾಕೆಂದರೆ ಅವರು ಸ ಅಧಿಕಾರದಲ್ಲಿ ಇಲ್ಲದೇ ಇರೋವಾಗಲೇ ಓವರ್ ಟ್ಯಾಂಕ್ ನೀರಿನ ಶುದ್ಧ ಕುಡಿಯೋ ನೀರಿನ ಘಟಕಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಮತ್ತು ಅನೇಕ ಜನಪರ ಕೆಲಸಗಳು ಚರಂಡಿ ವ್ಯವಸ್ಥೆ ಆಗಿರ್ಬೋದು ರಸ್ತೆಗಳು ಪ್ರತಿಯೊಂದನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ತಾವೆಲ್ಲರೂ ತಮ್ಮ ಒಂದು ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಈ ವಾರ್ಡ್ ಅಭಿವೃದ್ಧಿ ಆಗಬೇಕು ಅಂದರೆ ಈ ಮೂರು ಜನ ಅಭ್ಯರ್ಥಿಗಳನ್ನು ತಾವು ಮತ ಕೊಟ್ಟು ಗೆಲ್ಸ್ಕೊಟ್ಟಾಗ ಮಾತ್ರ ಅವ್ರ ಋಣ ತೀರ್ಸೋಕ್ಕಾಗುತ್ತೆ ಅವರು ನಿಮ್ಮ ಸೇವೆಗೆ ಸದಾ ಸಿದ್ಧ್ರಿರ್ತಾರೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ